ಚಕ್ರನ್ ಪಿಲ್ಲೈ ಗೋವಾದ ಸಮುದ್ರ ದಡದಲ್ಲಿ ಓಡಾಡುತ್ತಿದ್ದಾಗ ಮರಳಿನ ರಾಶಿಯಲ್ಲಿ ಏನೋ ಕಾಣಿಸ್ತು. ಕುತೂಹಲದಿಂದ ಅದನ್ನ ತೆಗೆದ. ಅದೊಂದು ಲಾಟೀನಾಗಿತ್ತು. ತನ್ನ ಸ್ವಲ್ಪ ಶುಚಿಯಾಗಿಸೋಕೆ ಅಂತ ತನ್ನ ಅಂಗಿಯಿಂದ ಒರೆಸಿದ. ಹಾಗೆ ಮಾಡುತ್ತಿದ್ದ ಹಾಗೆ ಜೀನಿ ಬಂದ. ಜೀನಿ ಅವನ ಹತ್ರ, ನೀನು ನನ್ನನ್ನು ಮುಕ್ತವಾಗಿಸ್ದೆ, ಹಾಗಾಗಿ ಮೂರು ವರ ಕೇಳು, ಏನು ಬೇಕಾದರೂ ಕೇಳು ಅಂತ ಹೇಳಿದ. ಶಂಕರನ್ ಪಿಳ್ಳೆಗೆ ಖುಷಿಯಾಯ್ತು. ಮೂರು ವರ, ವಾವ್ ಅಂದ್ಕೊಂಡು ನನಗೊಂದು ರೆಡ್ ಫೆರಾರಿ ಬೇಕು ಅಂದ. ತಕ್ಷಣ ಆ ಮರಳ ರಾಶಿ ಮೇಲೆ ಒಂದು ಕೆಂಪು ಫೆರಾರಿ ಬಂತು. ಎರಡನೇ ವರ ಏನು ಅಂದ ಜೀನಿ. ನನಗೆ ಒಂದು ಕೋಟಿ ರೂಪಾಯಿ ಬೇಕು ಅಂದ. ಒಂದು ಕೋಟಿ ರೂಪಾಯಿನ ಗರಿಗರಿ ನೋಟು ಹಿಂದಿನ ಸೀಟಲ್ಲಿ ಬಂದು ಬಿತ್ತು. ಸರಿ, ಮೂರನೇದು ಏನು ಅಂದ ಜೀನಿ. ಶಂಕರನ್ ಪಿಳ್ಳೈ, ಹೆಣ್ಣು ಮಕ್ಕಳು ಇನ್ನಿಲ್ಲದಂತೆ ನನ್ನನ್ನು ಬಯಸಬೇಕು ಅಂದ. ಜೀನಿ ಅವನನ್ನು ಚಾಕ್ಲೇಟ್ ಆಗಿ ಮಾಡಿಬಿಟ್ಟ. ಹಾಗಾಗಿ ನಿಮಗೆ ಅದು ತುಂಬ ಅಚ್ಚುಮೆಚ್ಚಾಗಿರುವಾಗ ಅದನ್ನು ಡಿಸ್ಟರ್ಬ್ ಮಾಡೋಕೆ ಇಷ್ಟ ಇಲ್ಲ. ನಾನು ಚಾಕ್ಲೇಟೇ, ಡಾರ್ಕ್ ಚಾಕ್ಲೇಟ್. ನೋಡಿ, ಸ್ವತಃ ಚಾಕ್ಲೇಟ್ ಹಾನಿಕಾರಕ ಅಲ್ಲ, ದುರದೃಷ್ಟವಶಾತ್ ಅದರ ಜೊತೆ ವಿಪರೀತ ಸಕ್ಕರೆ ಸೇವಿಸ್ತಿದ್ದೀರಿ, ಅದಕ್ಕೆ ಅಷ್ಟೊಂದು ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಚಾಕೊಲೇಟ್ ತಿನ್ನೋರಿಗೆ ತುಂಬಾನೇ ಸಮಸ್ಯೆಗಳಿರುತ್ತವೆ ಅದರೊಂದಿಗೆ ಸೇವಿಸ್ತಿರುವ ಸಕ್ಕರೆಯ ಪ್ರಮಾಣದಿಂದ. ಬರೀ ಚಾಕೊಲೇಟ್ ತಿನ್ನೋದಾಗಿದ್ರೆ ಅದೊಂದು ರೀತಿಯ ಪ್ರಚೋದಕ, ಬಹಳ ವಿಚಿತ್ರ ರೀತಿಯ ಪ್ರಚೋದಕ. ಅದಕ್ಕೆ ತನ್ನದೇ ಆದ ಸಕಾರಾತ್ಮಕ ಅಂಶಗಳಿವೆ. ಕೋಕೋ ಸೇವಿಸ್ತಿದ್ರೆ ಮೆದುಳು ಸ್ವಲ್ಪ ಉತ್ತಮವಾಗಿ ಕೆಲಸ ಮಾಡುತ್ತೆ. ಸಕ್ಕರೆ ಜೊತೆ ಅಲ್ಲ, ಸಕ್ಕರೆ ಎಲ್ಲಾನೂ ಹಾಳು ಮಾಡುತ್ತೆ. ಬರೀ ಕೋಕೋ ಸೇವಿಸಿದ್ರೆ, ನೀವು ಕೋಕೋ ಬೀಜಗಳನ್ನು ಜಗಿದ್ರೆ ಅದು ಅಭ್ಯಾಸ ಆದರೆ ಚೆನ್ನಾಗಿರುತ್ತೆ. ಚಾಕ್ಲೇಟ್ ಕೋಕೋ ಬೀಜನ ಅಗಿದು ತಿಂದ್ರೆ ತುಂಬಾನೇ ಒಳ್ಳೆಯದು. ಮೆಣಸು, ಕರಿಮೆಣಸು ಮತ್ತು ಕೋಕೋ ಬೀಜಗಳ ನಡುವೆ ಏನೋ ಒಂದಿಷ್ಟು ಸಾಮ್ಯತೆಗಳಿವೆ. ನಮ್ಮಲ್ಲಿ ಅನೇಕ ಸಮಸ್ಯೆಗಳಿಗೆ ಜೇನು ಮತ್ತು ಕರಿಮೆಣಸಿನ ಮಿಶ್ರಣ ಬಳಸ್ತೀವಿ. ಜನರ ಹಲವಾರು ಸಮಸ್ಯೆಗಳಿಗೆ ಅದ್ಭುತ ಫಲಿತಾಂಶ ಕೊಡುತ್ತೆ. ಕೋಕೋನಲ್ಲೂ ಅಂಥದ್ದೇನೋ ಇದೆ. ಆ ಖಾರ ಇಲ್ಲದೆ 100% ಚಾಕ್ಲೇಟ್ ಸಿಕ್ಕತ್ತೆ, ಆದರೆ ಬಹುತೇಕರಿಗೆ ಇಷ್ಟ ಆಗಲ್ಲ, ಯಾಕಂದ್ರೆ ಕಹಿಯಾಗಿರುತ್ತೆ. ಸಕ್ಕರೆ ಇಲ್ಲದೆ ಸೇವಿಸೋದಾದರೆ ಒಳ್ಳೆಯದು, ಅಥವಾ ಕಡಿಮೆ ಸಕ್ಕರೆಯೊಂದಿಗೆ ಪರವಾಗಿಲ್ಲ. ಆದರೆ ಮಾರ್ಕೆಟ್ನಲ್ಲಿ ತಗೊಳ್ಳೋ ಚಾಕ್ಲೇಟ್ನಲ್ಲಿ ರಾಶಿಗಟ್ಟಲೆ ಸಕ್ಕರೆ ಇರುತ್ತೆ.